ನೀವಾ? ಚೆನ್ನಾಗಿದ್ದೀರಾ? ಸರ್ ಪಾರ್ಸಲ್ ರೆಡಿ. ಥ್ಯಾಂಕ್ ಯು, ಬರ್ತೀನಿ. ಅಪ್ಪ ಕನಕ. ಏನು ಪಾಪ? ನಿನಗೋಸ್ಕರ ರೇಷ್ಮೆ ಪಂಚೆ ಜುಬ್ಬ ತಗೊಂಡಿನಿ, ಹಾಕೊಳಪ್ಪ. ಆಮೇಲೆ ಹಾಕೊಂತೀನಪ್ಪ. ಅಯ್ಯೋ ನೀನ್ ಈಗ್ಲೇ ಹಾಕೊಂಬ ಹೋಗಪ್ಪ, ಹಾಕು ಕನಕ. ಇದು ನಿನಗೆ ಇರಣ್ಣ, ಅಪ್ಪನ ಡ್ರೆಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ತೀನಿ. ಅಯ್ಯೋ ನೀನ್ ಹಾಕೊಂಬ ಹೋಗಮ್ಮ. ಈ ಡ್ರೆಸ್ ಹೇಗಿದೆಯಪ್ಪ? ಯಾವುದು? ದೇವು, ಇದು ಬರೀ ಶರ್ಟ್ ಅಲ್ಲ, ಸಾಕ್ಷಾತ್ ನೀನೆ. ಚಂದ್ರಪ್ಪ ಬಾರಿ ಇಲ್ಲಿ. ಜಲ ಮಟನ್ ಮೌಂಟೇನ್ ಹಳೆ ಮನೆ ಇದ್ದಾಗ ಎಸ್ ಐ ಸಾಹೇಬ್ರು ಅಂತಿದ್ದೆ. ಹೊಸ ಬಂಗ್ಲೆ ಬಂದ ತಕ್ಷಣ ಏಕವಚನ ಮಾಡ್ತೀನಿ. ಕಮ್ ಕಮ್. ಏನಯ್ಯ ಹಂಗ್ ನೋಡ್ತಿದ್ಯಾ? ನಿನ್ಗೆ ಲೈಫಲ್ಲಿ ಒಂದ್ ಒಳ್ಳೆ ಆಪರ್ಚುನಿಟಿ ಕೊಡ್ತೀನಿ, ಅದನ್ನ ಉಪಯೋಗಿಸ್ಕೊಂಡು ಸುಖವಾಗಿ ಬದುಕೋದು ನೋಡು. ಏನಪ್ಪ ಅಂತ ಆಪರ್ಚುನಿಟಿ? ನೋಡು, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿ ಅಡ್ಜಸ್ಟ್ಮೆಂಟು ಅಡ್ಜಸ್ಟ್ಮೆಂಟು ಲೈಫ್ ಪೂರ್ತಿ ಇದೇ ಆಗೋಯ್ತು. ನನ್ನ ಬಿಲ್ಡಿಂಗ್ ಅಲ್ಲಿ ಅರ್ಧ ಪೋರ್ಷನ್ ಖಾಲಿ ಇದೆ. ಒಂದೇ 1 ಲಕ್ಷ ರೂಪಾಯಿ ಅಡ್ವಾನ್ಸು, 10,000 ರೂಪಾಯಿ ಬಾಡಿಗೆ. ನೀನು ನಿನ್ನ ಹೆಂಡತಿ ಜಾಮ್ ಜಾಮ್ ಅಂತ ಬಂದಿರ್ಬೋದಲ್ಲಯ್ಯ. ದೂರ ಇದ್ದಾಗಲೇ ನನ್ನ ಹೆಂಡತಿ ಹತ್ರ ಪ್ರತಿ ಇನ್ನು ಹತ್ರ ಬಂದ್ಬಿಟ್ಟೆ ದಿನ ಪೊರ್ಕೆ ಸೇವೆ ಗ್ಯಾರಂಟಿ. ಏನಯ್ಯ ಹಂಗೆ ಯೋಚನೆ ಮಾಡ್ತಾ ಇದೀಯಾ? ನಿನ್ ಯೋಗ್ಯತೆ ಇಲ್ಲಾಂದ್ರೆ ಯಾವ್ದಾದ್ರು ಒಳ್ಳೆ ಪಾರ್ಟಿ ಇಟ್ಕೊಂಬ, ಕಮಿಷನ್ ಕೊಡ್ತೀನಿ. ಪೊರ್ಕೆ ಎತ್ತಿನ ಹಾಗೆ ಮಾಡಿದ್ಯಲ್ಲ, ನೋಡ್ತಾ ಇರೋ ಲೈಫ್ನಲ್ಲಿ ಮರಿಬಾರ್ದು ಅಂತ ಪಾರ್ಟಿಗಳನ್ನು ತಗಲಾಗ್ತೀನಿ. ವರಸಿದ್ದಿ ವಿನಾಯಕ, ನಿನ್ನ ನಂಬದವ್ರನ್ನ ನಿನ್ನ ಕೈ ಬಿಡಲ್ಲ, ನನ್ನನ್ನು ಕೈ ಬಿಡದಂಗೆ ಕಾಪಾಡಪ್ಪ. ಏನ್ ಹಿಂಗ ಆಡ್ತಾವನಲ್ಲ, ಏನ್ ಹಿಂಗ ಆಡ್ತಾ ಇದ್ಯಾ? ಏನೋ ಕೇಳ್ಕೊತಾ ಇದೀನಿ, ವರ್ಕೌಟೇ ಆಗ್ತಾ ಇಲ್ಲ ಗುರು. ಹಿಂಗ್ ವರ್ಕೌಟ್ ಆಗಲ್ಲ, ಬೇರೆ ತರ ಕೇಳ್ಕೊ ವರ್ಕೌಟ್ ಆಗತ್ತೆ. ಬೇರೆ ತರ? ಮನೆಯಿಂದ ಬೀದಿಗ್ ತಂದೆ, ಬೀದಿಯಿಂದ ಇಲ್ಲಿಗ್ ತಂದೆ, ಇಲ್ಲಿಂದ ಮನೆ ಕೊಡಿಸೋ ಗಣೇಶ, ಜೈ ಗಣೇಶ. ಗುರು ಹೂವ ಬಿದ್ಬಿಡ್ತು. ವರ್ಕೌಟ್ ಆಗತ್ತೆ. ಹೌದು ಗುರು, ದೇವ್ರು ನಮ್ ಪಾಲ್ಗ. ಥ್ಯಾಂಕ್ ಯು. ಏನಯ್ಯ ನಮ್ ಜೀವನ, ಮನೆ ಇಲ್ದೆ ಪರದೇಶಿಗಳ ತರ ಆಗೋಬಿಡ್ರಿ, ಏನ್ ಮಾಡೋದು ಈಗ? ಏನು ಎದ್ರಕೋಬೇಡ ಗುರು, ನಮ್ ಬಾಸ್ ಗಣಪ ಹೂವ ಕೊಟ್ಟವನೇ, ಮನೆ ಸಿಗುತ್ತೆ. ಗುರು ಹಂಗಂತ ಇದಂಗ್ ದೇವ್ರು ಬಂದಂಗ್ ಬಂದ ವರ್ಕೌಟ್ ಬಂದ ಬಂದ ಹತ್ರ ಬಂದೇ ಬಿಟ್ಟ ಈಗ ಬೈತಾನೆ. ತರಬೇಶಿಗಳ ಸಾಯೋಕೆ ನನ್ ಬೈಕೆ ಸಿಗ್ಬೇಕೇನು ನಿಮ್ಗೆ? ಅಯೋಗ್ಯರ, ಉಠಾಳರ, ಅಪ್ರಯೋಜಕ, ತಿರುಪೋಜಿಗಳ. ಬೆಗಳಿಯೇ ಎಲ್ಲ ಕಂಡುಬಿದ್ರಿ ಇವರು. ತಾವೇನು ಇಬ್ರು ರಸ್ತೆಯಲ್ಲಿ ಸುತ್ತಿ ಬಳಸಿ ನಮ್ಗೆ ಮಾತಾಡಕ್ ಬರೋದಿಲ್ಲ. ನಮಗೆ ಮನೆ ಇಲ್ಲ, ತಿರುಪಿ ಅವ್ರ ತರ ರೋಡಲ್ಲಿ ನೀವು. ನಮಗೆ ಒಂದು ಮನೆ ಬೇಕು. ಏನ್ ಮನೆ ಕೊಡ್ಸಕ್ಕೆ? ನಾನೇನ್ ಬ್ರೋಕರ್? ರೇ ನಮ್ಗೆ ಆ ಸ್ಟೋರಿ ಎಲ್ಲ ಬೇಡ, ನಮ್ಗೆ ಇರಕ್ ಮನೆ ಬೇಕು. ಇಲ್ಲ ಅಂದ್ರೆ ನಿಮ್ ಮನೇಲಿ ಬಂದ್ ಇರ್ತೀವಿ. ನನ್ ಮನೇಲ? ನಾನ್ ಡ್ಯೂಟಿಗೆ ಹೋದಾಗ ನನ್ನ ಹೆಂಡತಿ ಒಬ್ಳೆ ಇರ್ತಾಳೆ. ಅಯ್ಯೋ ಹೋಗ್ಲಿ ಬಿಡಿ, ಡೋಂಟ್ ಮೈಂಡ್, ನಿಮ್ ಆಂಟಿ ಮನೇಲಿ ಸ್ವಲ್ಪ ದಿನ ಹೋಗ್ಲಿ ಬಿಡ್ರಿ. ಪಾಪ ವಯಸ್ಸು ಹುಡುಗರು ಬೀದಿಲ್ ಬಿದ್ದು ಎಲ್ಲ ವೇಸ್ಟ್ ಆಗೋಗ್ರಿಗು. ನಮ್ ಮನೇಲಿ 2 ರೂಮ್ ಎಕ್ಸ್ಟ್ರಾ ಇದೆಯಲ್ಲ, ಅಲ್ಲೇ ಒಂದ್ 6 ತಿಂಗಳು ಇಟ್ಕೊಳ್ಳಿ. 6 ತಿಂಗಳು ಅವ್ರು ಮನೇಲಿದ್ರೆ ನೀನು ಅವಳಿ ಜೋಳಿ ಮಕ್ಳಿಗೆ ತಾಯಿ ಆಗ್ತೀಯಾ. ನಮ್ಮಿಬ್ರು ವೀಕ್ನೆಸ್ ಇಟ್ಕೊಂಡು ನನ್ನ ಬುಗ್ರಿ ತರ ಆಡಿಸ್ತಾ ಇದಾರೆ. ಇವರಿಂದ ತಪ್ಪಿಸ್ಕೋಬೇಕು ಅಂತ ನಾನಿದ್ರೆ ಮತ್ತೆ ಅವ್ರ ಹತ್ರ ಸಿರಾಗ್ಸ್ತೇ ನೀನು. ಮಟನ್ ಮಾಡ್ಕೊಂಡ್ ನಿನ್ ಸರಿಯಾದ ಪಾರ್ಟಿಗಳು ಇವರೇ ಕಣ. ಏನಷ್ಟು ಮಾಡ್ತೀಯ? ಏನಿಲ್ಲ, ನನ್ನ ಸ್ನೇಹಿತ ಪುಟ್ಲಿಂಗೆ ಗೌಡ ಅಂತಿದ್ದಾನೆ, ಅವನಿರೋ ಮನೆ ಮೇಲ್ಗಡೆ ಪೋಷನ್ ಖಾಲಿ ಇದೆ, ಅದನ್ನೇ ನಿಮಗೆ ಬಾಡಿಗೆ ಕೊಡ್ಸ್ಬಿಡೋಣ ಅಂತ. ಎಷ್ಟು ಬಾಡಿಗೆ? 10,000 ರೂಪಾಯಿ. ಅಡ್ವಾನ್ಸ್ ಎಷ್ಟು? 1 ಲಕ್ಷ. ನಿನ್ಗೆ ಗಂಚಳಿತಾನೆ ಯಾಕೆ? ತಿರ್ಕೊಂಡ್ ತಿನ್ನಕ್ಕೆ ನಮ್ಗೆ ಗತಿಯಿಲ್ಲ, 1 ಲಕ್ಷ ರೂಪಾಯಿ ಇಲ್ಲಿಂದ ತರ. ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಕೊಡು. ಇದು ಜಾಸ್ತಿ ಆಯ್ತು. ಹೌದಾ? ಈ ಮಹಿಳಾ ಸಂಘ ಸುಮ್ಮನಪ್ಪ, ಆಯ್ತು ನಾನೇ ಕೊಡ್ತೀನಿ,
ಹೌದು, ಹೆಂಗಿದೆ ಮನೆ? ಸೂಪರ್. ಎಷ್ಟು ಬೆಡ್ರೂಮ್ ಇರೋದು? ಐದು. ಅಲ್ಲಿ ಎಂತವ್ರು ಇರೋದು? ದೊಡ್ಡ ದೊಡ್ಡ ಶ್ರೀಮಂತರು. ನಾವ್ ಹೆಂಗಿದೀವಿ? ತಿರುಪಿಯವ್ರ ತರ. ಹಿಂಗಿರ್ಬೇಕಾದ್ರೆ ನಮ್ಮಂತವ್ರು ಆ ಮನೆಯಲ್ಲಿ ಇರಕ್ಕಾಗ್ತದ? ಅದಕ್ಕೆ ಅದಕ್ಕೆ ಬೇಕಾಗಿರೋಂತ ಒಂದು ಡ್ರೆಸ್ ಗಳನ್ನ ರೆಡಿ ಮಾಡಿಸ್ಕೊಡು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಹೊಲ್ಸ್ಕೊಡು. ಇದು ಜಾಸ್ತಿ ಆಯ್ತು. ಹೌದಾ? ಈ ಮಹಿಳಾ ಬೇಡಪ್ಪ, ಅದನ್ನು ನಾನೇ ಕೊಡ್ತೀನಿ. ನಮ್ ವೀಕ್ನೆಸ್ ಗುಟ್ಟಾಗಿದ್ರೆ ನೆಕ್ಲೆಸ್ ಸುಮ್ಮನೆ ಕೊಡ್ರಿ. ತಗಳ್ರಪ್ಪ. ಇವತ್ತು ಮನೆ ಅಡ್ವಾನ್ಸ್ 1,00,000 ರೂಪಾಯಿ ಬರ್ತದೆ. ನನ್ನ ಲೈಫ್ ಅಲ್ಲಿ ಅಷ್ಟು ದೊಡ್ಡ ಅಮೌಂಟ್ ನೋಡ್ತಾರೆ ಇದೇ ಮೊದಲಕ್ಕೆ ತಗೊಂಡಿದ್ದಾರೆ. ಯಾರ್ದೋ ದುಡ್ಡು ಎಲ್ಲ ಮನ್ ಜಾತ್ರೆ ಅಂತ ಏನಾಯ್ತಿವಾಗ? ಬೇರೆಯವ್ರ ಮನೆ ಬಾಡಿಗೆ ಕೊಟ್ಟು ನಾವು ದುಡ್ಡು ಸಂಪಾದನೆ ಮಾಡೋ ತಪ್ಪಲ್ವಾ? ಮುಚ್ಕೊಳ್ಳಿ ಬಾಯಿ. ಏನಾದ್ರು ಒಳ್ಳೆ ಕೆಲಸ ಮಾಡಕೊಟ್ಟಾಗ ಅಡ್ಬಾಯ್ ಆಗ್ತಾಳೆ. ಹೋಗೋ ಕೆಲಸ ನೋಡೋ, ಅವ್ರು ಬರೋತ್ತಾಯ್ತು. ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದವ್ರ ಮಾತು ಕೇಳಲ್ಲ. ಇದೇ ಮನೆ. ಓಕೆ, ನಾನು ಹೇಳ್ಕೊಟ್ಟಿದ್ದಲ್ಲ ಜ್ಞಾಪ ಇದೆ ತಾನೆ? ಒಂದೇ ಒಂದ್ ಮರ್ತೋದೆ. ಏನು ನಿಮ್ ಚಿಕ್ಕ ಸೆಟಪ್ ಹೆಸರೇನು? ನಿಮ್ಮ ಲೈಫ್ ಸೆಟ್ಲ್ ಮಾಡ್ಲಾ ಇಲ್ಲ ವಾಪಸ್ ಹೋಗ್ಬಿಡ್ಲಾ? ಅಯ್ಯೋ ದೇವ್ರು, ಬೇಜಾರು ಮಾಡ್ಕೋಬೇಡ. ಏ ಬುದ್ಧಿ ಇಲ್ಲ, ಸುಮ್ಮನೆ ನಡಿಯೋ. ಕಮಾನ್. ನಮಸ್ಕಾರ ಪುಟ್ಲಿಂಗ ಗೌಡರಿಗೆ. ಓಹೋ, ಏನೇ ಆಯ್ತದ್ರಪ್ಪ, ಏನ್ ಸಮಾಚಾರ? ನಿಮ್ ಮನೆ ಬಾಡಿಗೆಗೆ ಜನ ಬೇಕು ಅಂತ ಹೇಳಿದ್ರಲ್ಲ, ಕರ್ಕೊಂಬಂದಿದ್ದೀನಿ ನೋಡಿ. ಇವ್ರೆ ನಮಸ್ಕಾರ. ಇವ್ರ ಅಲ್ಲಯ್ಯ, ಈ ಮನೇಲಿ ವಾಸ ಮಾಡುವಂತವ್ರನ್ನ ಕರ್ಕೊಂಬ ಅಂತ ನಾನು ಹೇಳಿದ್ರೆ, ಮದುವೆ ಆಗಕ್ ತಯಾರಾಗಿರುವಂತ ಕೋರ ಹುಡುಗರನ್ನೇ ಕರ್ಕೊಂಬಂದಿದ್ಯಲ್ಲ, ಏನ್ ಸಮಾಚಾರ? ನಾವು ಮದುವೆ ಆಗೋರ್ ತರ ಕಾಣ್ತೀರಾ? ಯೆಸ್. ಥ್ಯಾಂಕ್ ಯು ಮಾವ. ಓಲ್ಡನ್ ಓಲ್ಡನ್, ಈ ನೈಸ್ ಮಾಡಿ ಸಾಕು. 1,00,000 ರೂಪಾಯಿ ಮನೆ ಅಡ್ವಾನ್ಸ್ ಜನ ಜನ ಅಂತ ಎಣಿಸ್ಬಿಡ್ಬೇಕು. ಯಾಕ್ರಪ್ಪ, ಮಕ್ಕಳು ಮಂಗಳವಾರ ಸ್ನಾನ ಮಾಡಿಸ್ತಾ ಇದ್ರೆ ಏನ್ ಸಮಾಚಾರ? ಅಲ್ರಿ, ಜನ ಜನ ಅಂತ ಎಣಿಸಕ್ಕೆ ದೇವಸ್ಥಾನ ಮುಂದೆ ಕೂತ್ಕೊಂಡು ತಿರುಪಿ ಅವ್ರ ಚಿಲ್ಲರೆ ತಂದು ಕೊಡಕ್ಕೆ ನಾವು ಕೊಡೋದಿಲ್ಲ. ಬರ್ತಿದ್ದೇನ್ ಕೊಡ್ತೀರಾ? ನಾವು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ. ಕಾರ್ಡು ಕವರು ಅಂತ ಅವ್ರೇ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಚಂದ್ರಪ್ಪ. ಹೇಳಪ್ಪ, ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನನಗ್ ಗೊತ್ತಿಲ್ಲ. 1,00,000 ರೂಪಾಯಿ ಕ್ಯಾಶ್ ಬೇಕೇ ಬೇಕು ಚಂದ್ರಪ್ಪ. ಹೇಳಪ್ಪ, ನೀವು ಸುಮ್ಮನಿರಪ್ಪ. ಆಯ್ತು, ನಮ್ಗೆ ಕ್ಯಾಶ್ ಟ್ರಬಲ್. ಗ್ಯಾಸ್ ಟ್ರಬಲ್ ಅಂದ್ರೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ತಾರೆ? ನಾನು ಹೇಳಿದ್ದು ಗ್ಯಾಸ್ ಅಲ್ಲ, ಕ್ಯಾಶ್. ಕ್ಯಾಶ್ ಟ್ರಬಲ್. ಓ ಹಂಗ, ಹಂಗಿದ್ರೆ ಚೆಕ್ ಕೊಟ್ಬಿಡಿ. ಅಯ್ಯೋ ಚೆಕ್ ಅಂದ್ರೆ ನೋ ಪ್ರಾಬ್ಲಮ್, ಎಷ್ಟು ಬೇಕಾದ್ರೆ ಫಿಲ್ ಅಪ್ ಮಾಡೋದು. ಎತ್ತಪ್ಪ ಬೇಗ. ಮೊದ್ಲು ಚೆಕ್ ಬರೀತಾ ಇದ್ರಿ, ಲಕ್ಷ್ಮಿ ಜನ ಜನ ಅಂತ ನಿಮಗೆ ಬರ್ಲಿ. ಹೌದೌದೌದು. ನಿಮ್ ಹೆಸರೇನು? ದೊಡ್ಡಬಳ್ಳಾಪುರದ ದೊಡ್ಡನಿಗೆ ಗೌಡರ ಮಗ, ಪುಟ್ಟನಿಗೆ ಗೌಡ, ರೇಣುಕಗೋತ್ರ, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಯಾಕಡೆ ಹೋಗಿತಾ ಇದ್ರಾ? ನಾವು ದೇವಸ್ಥಾನ ಅರ್ಚನೆ ಮಾಡ್ತೀವಿ. ಇಷ್ಟು ಹೆಸರಳಿಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರಿ. ಪುಟ್ಲಿಂಗ ಗೌಡ ಅಂತ. ಪುಟ್ಲಿಂಗ ಗೌಡ. ನಾನೇನು ಸ್ಕೂಲ್ ಟೀಚರ್ ಅಟೆಂಡೆನ್ಸ್ ತಗೊಳಕ್ಕೆ ಇಳಿಸ್ರಿ ಕೈನ. ತಗೊಳ್ಳಿ ಬ್ಲಾಂಕ್ ಚೆಕ್, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಫಿಲ್ ಅಪ್ ಮಾಡ್ಕೊಡಿ. ಯಾಕ್ರಿ ನಿಮ್ ಕೈ ತಗಡ ತರ ನಡುತ್ತಿದೆ? ಮೊದಲಿಗಿಂತ ಇಷ್ಟೊಂದು ಎಮಿಯಮೆಂಟ್ ತಗೊಳ್ತಾ ಇರೋದು ಅದಕ್ಕೆ ನಡುಗ್ತಾ ಇದೆ. ಲಕ್ಷ್ಮಿ, ಇದಕ್ಕೆ ತಾಲೂಕು ಮನೆಗೂ ಅರ್ಷ ಕುಂಕುಮ ಹಚ್ಚಿಬಿಟ್ಟು ದೇವ್ರ ಪಾದ ಇಟ್ಬಿಡಮ್ಮ. ಅದೇನ್ ಲಗ್ನ ಪತ್ರಿಕೆನಾ? ಅಷ್ಟ ಕುಪ್ಪ ಇಟ್ಬಿಟ್ಟು ದೇವ್ರ ಮುಂದೆ ಇಡೋದಕ್ಕೆ. ಬೈ ದ ಬೈ, ಈಕೆ ನಿಮ್ ಸಿಸ್ಟರ ಅಲ್ಲ ಕಸಿನ? ಅಯ್ಯೋ ಅಲ್ಲ, ನಿಮ್ ಅಕ್ಕನ ಮಗಳ? ಅಯ್ಯೋ ಅಲ್ಲ ರೀ, ನನ್ನ ಧರ್ಮ ಪತ್ನಿ ಧನಲಕ್ಷ್ಮಿ ಅಂತ. ನಮಸ್ಕಾರ. ನಮಸ್ಕಾರ ಮಾಡು. ನನಗೆ ಮದುವೆ ವಯಸ್ಸಿಗೆ ಬಂದಿರೋ ಇಬ್ರು ಹೆಣ್ಮಕ್ಳು ಇದಾರೆ. ಎಲ್ಲವ್ರೆ ಅಲ್ಲಿ ಹೇಳಪ್ಪ. ಇವ್ರಿಬ್ರು ನಿನ್ ಮಕ್ಳೇನಾ? ಯಾಕೆ ಡೌಟು? ಒಂದು ವೈಟು ಒಂದು ಬ್ಲಾಕ್. ಒಂದ್ ಹಗಲು ಹುಟ್ಟಿದ್ದು, ಇನ್ನೊಂದು ರಾತ್ರಿ ಹುಟ್ಟಿದ್ದು. ಮುಚ್ಚಳೆ ಬಾಯ್ನ. ನನ್ನ ಹೆಂಡತಿ ಏನು ಜೆರಾಕ್ಸ್ ಮಿಷಿನ್ ಅಂತ ತಿಳ್ಕೊಂಡ? ಒಂದೇ ತರ ಎರಡು ಕಾಪಿ ತಕ್ಕೊಡಕ್ಕೆ. ಸಾರಿ, ಗೊತ್ತಿಲ್ಲ ಹೇಳ್ಬಿಟ್ಟೆ. ಓಕೆ ಓಕೆ, ಅತ್ತರಿ ಇಲ್ಲಿ ವಾಸ ಮಾಡ್ಬೇಕು ಅಂತ ಬಂದಿದ್ರಲ್ಲ, ಟ್ರಂಕು ಛತ್ರಿ ಚಾಪೆ ಯಾವ್ದು ಇಲ್ದಲ್ಲೇ ಬಂದಿದ್ದೀರಾ? ಅದೆಲ್ಲ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿಟ್ರೆ ಭದ್ರ ಆಗಿರ್ತದ? ಓಕೆ ಓಕೆ ಓಕೆ. ಇಲ್ಲಿ ಎಲ್ಲಾ ರೂಮ್ಗು ಹಾಸಿಗೆ ಮಂಚ ಎಲ್ಲ ಹಾಕ್ಸ್ಬಿಟ್ಟಿವ್ನಿ, ಬೇಕಾದಂಗ್ ಉಂಟಾಡ್ಬೋದು ನೀವು. ಜಸ್ಟ್ ಮನೆ, ನಿಮ್ ಬಾನೆಟ್ ಓಪನ್ ಮಾಡಿ. ಹಂಗಂದ್ರೆ ಬಾಯಿ ಕಣ್ರಿ. ಬಾಯ ಯಾಕೆ? ನಾವು ಮೊದ್ ಮೊದ್ಲು ಮನೆಗೆ ಬರ್ತಾ ಇದೀವಿ, ನಾವೆಲ್ಲ ಸೇರಿ ಸಂತೋಷವಾಗಿ ಇರೋಣ ಅಂತ ಈ ಸ್ವೀಟ್. ನನಗ್ ಪರ್ಕೆಯಿಂದ ಹೊಡ್ಸಿದ್ಯಲ್ಲ, ಇವತ್ತಿನಿಂದ ಶುರುವಾಯ್ತು ನಿನಗೆ ಏಳು ಶನಿ ಕಾಟ. ಈ ಪಾರ್ಟಿಗಳನ್ನ ನೋಡಿದ್ರೆ ಗನ್ ಪಾರ್ಟಿ ತರ ಕಾಣಿಸ್ತಾರೆ. ಬೀರಿನ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ನೋಡಿ, ಕಂತೆ ಕಂತೆಗಳನ್ನ ಇನ್ನೆಲ್ಲಿಟ್ಟಿರ್ತಾರೋ? ಖಂಡಿತ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ನೋ ಡೌಟ್. ಇದುವರೆಗೂ ನಾವು ಮದ್ವೆ ಮಾಡ್ಕೊಂಡು ಇದ್ದಿದ್ರೆ ಒಳ್ಳೇದಾಯ್ತು. ಹೇಗಾದ್ರೆ ಮಾಡಿ ಇವನ್ನ ಅವಾಗ ಕೊಡ್ಬೇಕು. ಹೌದೌದು, ನಮ್ ಹೀರೋಗಳನ್ನ ಇಲ್ಲಿ ಕರ್ಕೊಂಡ್ಬಂದಿರೋ ಎಸ್ ಐನ ನಾಳೆನೆ ಮೀಟ್ ಮಾಡಿ
ಎಲ್ಲಾ ಡೀಟೇಲ್ಸ್ ತಿಳ್ಕೊಂಡ್ಬಿಡ್ಬೇಕು. ಎಕ್ಸ್ಕ್ಯೂಸ್ ಮೀ ಅಂಕಲ್. ಏನಮ್ಮ? ಏನೂ ಇಲ್ಲ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಅದಕ್ಕೇನಮ್ಮ? ಧಾರಾಳ ಕೇಳು. ನಮ್ ಮನೆಗ್ ಬಾಡಿಗೆಗ್ ಬಂದಿದ್ದಾರಲ್ಲ, ಅದೇ ಅವರು ಏನ್ ಕೆಲಸ ಮಾಡ್ತಿದ್ದಾರೆ? ಯಾರು? ಅದೇ ಕಪ್ಪಗೆ ಕೊಳ್ಳಗಿದಾರಲ್ಲ ಅವರು. ಇದೇನು ಲೌಕ್ಯಸಿದ್ದಾಗಿದೆಯಲ್ಲ. ಇರ್ಲಿ, ಅಗಲ ಹಾಕೋಣ. ನನ್ನ ಮಗ ಪುಟ್ಲಿಂಗ ದಿನಾ ನನ್ನ ನೆನೆಸ್ಕೋಬೇಕು. ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್? ಇದುವರೆಗೂ ಅವ್ರ ಹೆಸರನ್ನೇ ಕೇಳಿಲ್ವಲ್ಲ. ಅಂದ್ರೆ ನೀನು ಹರಿಶ್ಚಂದ್ರ ಘಾಟ್ ಕಡೆ ಹೋಗಿಲ್ಲ ಅಂತಾಯ್ತು. ಅವ್ರದ್ದು ರೆಕಾರ್ಡಿಂಗ್ ಥಿಯೇಟರ್ ಅಲ್ಲೇ ಇರೋದು. ಹರಿಶ್ಚಂದ್ರ ಘಾಟ್ ಅಲ್ಲ. ಇಷ್ಟೊತ್ತಿಗೆ ಆಗ್ಲೇ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಮ್ಯೂಸಿಕ್ ನ ಚಿಂದಿ ಚಿಂದಿ ಉಡಾಯಿಸ್ತಾ ಇರ್ತಾರೆ. ಬಂದಂತ ವಿದ್ಯಾ ಇದನ್ನ ನಮ್ಮ ತಾತ ಮೊಮ್ಮಗನ್ಗೆ ಉದ್ದಾರ ಆಗ್ಲಿ ಅಂತ ಹೇಳ್ಕೊಟ್ಟ. ನಾನ್ ಬಿಟ್ಟ ಇದ್ರಲ್ಲಿ ಇನ್ನೂ ಕೊಂಟ್ರ ಆಗ್ಬೇಕು ಅಂತ ಕಲಾಸಿ ಬಾಳೆ ಗೋಟಿ ಒಳಗಡೆ ಡೈಲಿ ಡೇ ನೈಟ್ ಬಿಟ್ಕೊಂಡು ಅಭ್ಯಾಸ ಮಾಡ್ಕೊಂಡೆ. ಈಗ ನೋಡು ಅದೇ ನಿಮ್ ಮನೆ ಬಾಡಿಗೆ ಬಂದಿದಾರಲ್ಲ ಅವರಲ್ಲಿ ಕಪ್ಪಿಗೆ ದುಂಡಿಗೆ ಇದಾರಲ್ಲ. ಹೌದು ಅಂಕಲ್, ಅದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ ಮುಖದಲ್ಲಿ ಇರೋ ಸಂತೋಷ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಅದನ್ನೇ ಕೇಳಕ್ ಬಂದಿದ್ಯಾ ಅಂತ. ಅದೇ ಅಂಕಲ್, ಅವರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ. ಏನಮ್ಮ ಎಷ್ಟು ಚೀಪಾಗಿ ಕೇಳ್ತಾ ಇದ್ಯಾ, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ. ಅವರು ದೊಡ್ಡ ಡಾಕ್ಟ್ರು. ದೊಡ್ಡ ಡಾಕ್ಟರ್? ಸಿಟಿ ತುಂಬಾ ಕ್ಲಿನಿಕ್ಕೋ ಕ್ಲಿನಿಕ್ಕು, ಊರ್ ತುಂಬಾ ಬ್ರಾಂಚೋ ಬ್ರಾಂಚು, ಒಂದ್ ಏರಿಯಾದಿಂದ ಇನ್ನೊಂದ್ ಏರಿಯಾಕ್ಕೆ ಹೋಗ್ತಾನೇ ಇರ್ತಾರೆ. ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ, ಇದು ಇವತ್ತಿನ ಕಾಲದ ಬೇರಲ್ಲ, ಇದು ಋಷಿಮುನಿಗಳ ಕಾಲದಿಂದ ಉಪಯೋಗಿಸ್ತಾ ಇರುತ್ತ ಮಹಾನ್ ಬೇರಿದು. ಇದು ಮೆಡಿಕಲ್ ಶಾಪ್ ಅಲ್ಲಿ ಸಿಗೋ 25 ಪೈಸಾ 50 ಪೈಸಾ ಕಾಂಜಿ ಪಿಂಜಿ ಔಷಧಿ ಅಲ್ಲ, ಇದು ಋಷಿಗಳು ಕಂಡಿರದಂತ ಬೇರು. ನೋಡಿ ಉದಾಹರಣೆಗೆ ಈ ಮನುಷ್ಯ ಸ್ಟೈಲ್ ಆಗಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತವನೆ, ಏನು ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸ್ಟೈಲ್ ಅಂತಾನೆ. ಆದ್ರೆ ಅವ್ನಿಗೊಂದ್ ಸೈಡ್ ನರ ವೀಕ್ ಆಗೈತೆ. ಆ ನೋಡಿ ಈ ಮನುಷ್ಯ ಪಾಪ ಮದುವೆ ಆಗಿ 15 ವರ್ಷ ಆಗೈತೆ. ಹೌದೇನ್ರಿ? ಹಾ ನೋಡಿ, ಆದ್ರೆ ಇವನ್ಗಿನ್ನ ಮಕ್ಕಳೇ ಆಗಿಲ್ಲ. ಯಾಕಂದ್ರೆ ಇವ್ನ್ ದಿನ ಬೆಳಗಾದ್ರೆ ಅಶ್ವತ್ ಕಟ್ಟೆ ನಾಗರ ಪೂಜೆ ಮಾಡ್ತಾನೆ, ಬೇರೆ ಯಾವ ಕೆಲಸನೂ ಮಾಡಲ್ಲ. ಇವ್ನ್ ನಮ್ಮ ಹತ್ರ ಇರೋ ಔಷಧಿನ ಕೊಟ್ಬಿಟ್ಟು ಸ್ಪೀಡ್ ಆಗಿ ಮಕ್ಕಳನ್ನ ಮಾಡ್ಬಿಡ್ತಾನೆ. ನಮ್ಮ ಕೃಷ್ಣ ವರ್ಣದ ಕುಳ್ಳ ಸಾಮಾನ್ಯನಲ್ಲ, ಒಂದೊಂದು ತಾಡಕ್ಕೆ ತಂತೆ ಕಂತೆ ಉದುರಿಸ್ತಾನೆ. ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಅಷ್ಟೊಂದು ದುಡ್ಡನ್ನು ಎಲ್ಲಿರೋದು? ಒಟ್ಟಲ್ಲಿ ನಾನಂತ ಇನ್ಮೇಲೆ ಶ್ರೀಮಂತೆ. ಏ ನಿಂದು ಎಷ್ಟೇ ಆದ್ರೂ ಲೋಕಲ್ ಪಾರ್ಟಿ ಕಣೆ, ಆದ್ರೆ ನಂದು ಹೈ ಕ್ಲಾಸ್ ಪಾರ್ಟಿ. ಮುಟ್ಟಿದ್ರೆ ಡಾಲರು, ತಟ್ಟಿದ್ರೆ ಪೌಂಡು, ಜಿಣ ಜಿಣ ಅಂತ ಉದುರಿಸ್ತಾನೆ ಕರೆನ್ಸಿಗಳನ್ನ. ಈಗ ನಾವು ಅರ್ಜೆಂಟಾಗಿ ಅವ್ರನ್ನೆಲ್ಲವೂ ಮಾಡ್ಬೇಕು. ಬರೀ ಮಾಡ್ಬೇಕಲ್ಲ ಕಣೆ, ಖಂಡಿತ ಮಾಡ್ಲೇಬೇಕು.